ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ? ಬನ್ನಿ, ಧನುರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ? ಸೊ ಧನುರಾಶಿಯವರಿಗೆ ಫೆಬ್ರವರಿ 2024 ರಾಶಿ ಭವಿಷ್ಯ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂದರೆ, ಭಾಳಷ್ಟು ಜನ ಗುರುಜಿ, ನಾನು ಒಂದು ದಿನದ ಸೆಮಿನಾರ್ 2 ಸೆಮಿನಾರೆಲ್ಲ ನಿಮ್ದು ಅಟೆಂಡ್ ಮಾಡಿದ್ದೀನಿ, ಸರ್ಟಿಫೈಡ್ ನ್ಯೂಮರಾಲಜಿ ಆ ಥರ ಯಾವುದಾದ್ರೂ ಕೋರ್ಸಸ್ ಮಾಡಿ ಅಂತ. ಸೊ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ನ್ಯೂಮರಾಲಜಿ ಮಾಡ್ತಾ ಇದ್ದೀವಿ. ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿ ನ್ಯೂಮರವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಮಾಡಿ ಆಸ್ಟ್ರೋ ಫೌಂಡೇಶನ್ ವತಿಯಿಂದ ನಿಮಗೆ ಸರ್ಟಿಫಿಕೇಟ್ ಕೊಡಲಾಗ್ತಾ ಇದೆ. ಸೊ 3 ಡಿಪ್ಲೊಮಾ ಕೋರ್ಸ್ ಇದು, ಇದಕ್ಕೆಲ್ಲರೂ ಜಾಯ್ನ್ ಆಗಿ. ಸೊ ನಮ್ಮ 4 ಪುಸ್ತಕ ನಿಮಗೆ ತಿಳಿದಿರುತ್ತೆ, No. 1 ಆ್ಯಂಡ್ ದೆನ್ No. 2, No. 3 ಆ್ಯಂಡ್ ದೆನ್ No. 4. ಈ ವಾಲ್ಯೂಮ್ ಪುಸ್ತಕಗಳದ್ದು 1000 ಪೇಜಸ್ನ ಬುಕ್ ಮೆಟೀರಿಯಲ್ ಉಚಿತವಾಗಿ ನಿಮಗೆ ಇಂದ PDF ಫಾರ್ಮ್ ಕೊಡಲಾಗುತ್ತೆ. ಓಕೆ, ಅದನ್ನು ನೀವು ಓದ್ಕೋಬೋದು. ಸೊ ಸರ್ಟಿಫಿಕೇಷನ್ ತಗೊಂಡು ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಸೊ ಈ ಕೂಡಲೇ ನೀವೆಲ್ಲ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗೋದಕ್ಕೆ ಸುವರ್ಣ ಅವಕಾಶ. ಇದನ್ನು ನೀವೆಲ್ಲರೂ ಉಪಯೋಗಿಸ್ಕೋಬೇಕು. ನಿಮ್ಮ ಸ್ನೇಹಿತರು, ಬಂಧು ಬಳಗ, ಯಾರ್ಯಾರು ಈ ನ್ಯೂಮರಾಲಜಿ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರ್ತಾರೋ, ಸರ್ಟಿಫಿಕೇಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತಾರೋ, ಗುರುಗಳ ಜೊತೆ ಶಿಷ್ಯರು ಸೇರಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸುವರ್ಣ ಅವಕಾಶವನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರಿಗೆ 2024 ಫೆಬ್ರವರಿ ಹೇಗಿರುತ್ತೆ ಅಂತ ನೋಡುವ. ಒಂದು 90% ಚೆನ್ನಾಗಿದೆ, 90% ತುಂಬ ಒಳ್ಳೆ ಪರ್ಸೆಂಟೇಜ್, ಜಾಕ್ಪಾಟ್ ಅಂದರೆ ತಪ್ಪಾಗಲ್ಲ. 1/2/2024 ರಾಶಿ ಕುಂಡಲಿ ನೋಡಿ, 10/2/2024, 19/2024, 28/2024, ಈ 4 ರಾಶಿ ಕುಂಡಲಿಗಳನ್ನ ನೋಡುವಾಗ 90% ಧನುರಾಶಿಯವರಿಗೆ ಚೆನ್ನಾಗಿದೆ. ಯಾವುದ್ರ ಬೇಸ್ ಮೇಲೆ ಹೇಳ್ತೀವಿ, 3 ಗ್ರಹಗಳು ತುಂಬ ಮುಖ್ಯವಾಗಿ ಧನುರಾಶಿಗೆ ಅದೃಷ್ಟವನ್ನು ತೋರ್ತಕ್ಕಂಥ ಗ್ರಹಗಳು. ಅದರಲ್ಲಿ ರಾಶಿಯಾಧಿಪತಿ ಗುರು 5 ಮನೆಯಲ್ಲಿ, ಆಮೇಲೆ 5 ಮನೆಯ ಅಧಿಪತಿ ಬಂದು 2 ಮನೆಯಲ್ಲಿ ಉಚ್ಚವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ದಿನ ರಾಶಿಯಲ್ಲಿರ್ತಾರೆ, ಆಮೇಲೆ 2 ಮನೆಗೆ ಬರ್ತಾರೆ. ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿರ್ತಾರೆ. ಇನ್ನು ಪೂರ್ವ ಪುಣ್ಯಾಧಿಪತಿ ಸೂರ್ಯ ಬಂದು 2 ಮನೆಯಲ್ಲಿದ್ದು ಮತ್ತೆ 3 ಮನೆಗೆ ಹೋಗ್ತಾರೆ. ಆಲ್ಮೋಸ್ಟ್ 90% ಚೆನ್ನಾಗಿದೆ. ಎಲ್ಲ ಕ್ಯಾಟಗರಿ ಪೀಪಲ್, ಎಜುಕೇಷನ್, ಕೆರಿಯರ್, ಅಬ್ರಾಡಲ್ಲಿ ಓದೋರು, ಅಬ್ರಾಡಲ್ಲಿ ಓದ್ಕೊಂಡೇ ಕೆಲಸ ಮಾಡ್ತಕ್ಕಂಥ ಯೋಗ, ಪ್ರಾಪರ್ಟಿ ಬೈಯಿಂಗ್ ಸೆಲ್ಲಿಂಗ್, ಗೌರ್ಮೆಂಟ್ ಸೆಕ್ಟರಲ್ಲಿ ಇರತಕ್ಕಂಥವ್ರಿಗಂತೂ ಪ್ರಮೋಷನ್ಸ್ ಮೇಲೆ ಪ್ರಮೋಷನ್ಸ್. ಓಕೆ, ಅವ್ರು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಹೂವಿಡೋ ಜಾಗದಲ್ಲಿ ಒನ್ನಿಟ್ರು ಅನ್ನೋ ರೀತಿ, ಒನ್ನಿಡೋ ಜಾಗದಲ್ಲಿ ಹೂವಿಟ್ವಿ ಅಂತ ಅನ್ಬೇಕು. ಇವರು ಹೂವಿಡಕ್ಕೆ ಹೋದ್ರೆ ಕೂಡ ಒನ್ನೆ ಸಿಗ್ಬೋದು, ಅಷ್ಟು ಒಳ್ಳೆಯ ಯೋಗಗಳು. ಸೊ ಮದುವೆಗೆ ಗುರುಬಲ ಇದೆ, ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕ್ಯಾಟಗರಿ ಪೀಪಲ್ ತುಂಬ ಚೆನ್ನಾಗಿರ್ತಾರೆ ಧನುರಾಶಿಯವರು, ಯಾವುದು ಪ್ರಾಬ್ಲಮ್ ಇಲ್ಲಿ ನಮಗೆ ಕಾಣಿಸ್ತಿಲ್ಲ. ಓಕೆ, ಏನು 4 ಮನೇಲಿ ರಾಹು, 10 ಮನೇಲಿ ಕೇತು ಅನ್ನೋದ್ರಿಂದ ಕೆಲಸದ ಜಾಗದಲ್ಲಿ ನಿಮ್ಗೆ ಎಲ್ಲ ರೀತಿ ಪ್ರಮೋಷನ್ಸ್ ಎಲ್ಲ ಸಿಗ್ತಿದ್ರು ಕೂಡ ಏನೋ ಒಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಏನೋ, ಒಂದು ಸ್ವಲ್ಪ ಶತ್ರುಗಳು ಇತ ಶತ್ರುಗಳಾಗಿ ಈ ಜಾಗಕ್ಕೆ ನಾವು ಬರಬಾರ್ದಾಗಿತ್ತು, ಪರವಾಗಿಲ್ಲ ಬಿಡು ನೋಡ್ಕೋಣ ಅನ್ನೋ ಥರ ಅನಿಸ್ಬೋದು. ಆಮೇಲೆ ಸ್ವಲ್ಪ ಈ ಥರ ಹಿಡನ್ ಶತ್ರುಗಳು ಅಂತ ಬರುವಾಗ ಸ್ವಲ್ಪ ಮಾನಸಿಕವಾಗಿ ಏಯ್ ನಮ್ಮ ಜೊತೆನೇ ಕೆಲಸ ಮಾಡೋದು, ನಮಗೇನೋ ತೊಂದರೆ ಕೊಡ್ತೀನಲ್ಲ ಅಂತ ಒಂದು ಸ್ವಲ್ಪ ತೊಂದರೆಗಳು ಬರ್ಬೋದು. ಸುಖಸ್ಥಾನದಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಕೇತು, ಇದು ಒಂದು ಸ್ವಲ್ಪ ಒಂದು 10% ಪ್ರಾಬ್ಲಮ್ ಅಂದೆ. ಅದರಲ್ಲಿ ತಾಯಿಯ ಸಮಾನರು ಯಾರಿರ್ತಾರೋ ಅವರು ಏಜ್ಡ್ ಸೀನಿಯರ್ ಸಿಟಿಸನ್ ಇದ್ದರೆ ಆರೋಗ್ಯದ ಏರುಪೇರು, ಆಯುಷ್ಯ ಭಾವದ ತೊಂದರೆ ಬರ್ಬೋದು, ಮಕ್ಕಳ ಓದು, ಮಕ್ಕಳ ಎಜುಕೇಷನ್ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರ್ಬೋದು. ಕೆಲಸದಲ್ಲಿ ನಾರ್ಮಲಾಗಿ ಹೇಳಿದ್ನಲ್ಲ, ಸ್ಟ್ರೆಸ್ ಲೆವೆಲ್ ಟೆನ್ಷನ್ ಅದೊಂದಿರುತ್ತಷ್ಟೇ, ಏನಂತ ಒಂದು 10% ಪ್ರಾಬ್ಲಮ್ ಅಷ್ಟೇ. ಇದರಿಂದ
ಕಾಮನ್ನಾಗಿ ಧನುರಾಶಿಯವರಿಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು, ಸ್ವಲ್ಪ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಲಂಗ್ಸು ಉಸಿರಾಟದ ಸಮಸ್ಯೆಗಳು ಕಾಮನ್ನಾಗಿ ಕಂಡುಬರುತ್ತೆ. ಈ ಥರ ಸಿಂಪ್ಟಮ್ಸ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಲಾಂಗ್ ಜರ್ನಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ, ಸಣ್ಣ ಸಣ್ಣ ಆಕ್ಸಿಡೆಂಟ್ಸ್ ಆಗಬಹುದು. ಇದರಿಂದ ಈಚೆ ಬರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಜಿ ಅಂದರೆ, ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲೇ ಧನು 90% ಚೆನ್ನಾಗಿದೆ ಅಂದರೆ ಏನಕ್ಕೆ ಪರಿಹಾರಗಳು, ಆ ಥರದ್ದು ಏನಿಲ್ಲ. ಸೊ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಮಕ್ಕಳ ಎಜುಕೇಷನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಫೀಲ್ ಆಯ್ತಂದರೆ ಹಯಗ್ರೀವ ಯಂತ್ರ ಸರಸ್ವತಿ ಯಂತ್ರ ಇಟ್ಟು ಪೂಜೆ ಮಾಡೋಕ್ಕೇಳಿ. ಹಣಕಾಸಿನ ಸಮಸ್ಯೆಗಳು ಅಂತ ನೀವೇನಾದರೂ ಫೀಲ್ ಮಾಡಿದ್ರಿ ಅಂದರೆ ಮಹಾಲಕ್ಷ್ಮಿ ಕುಬೇರ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ. ಆರೋಗ್ಯದ ಸಮಸ್ಯೆಗಳು ಅಂದರೆ ಧನ್ವಂತರಿ ಮೃತ್ಯುಂಜಯ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಏನಾದರೂ ವಾಸ್ತು ಪ್ರಾಬ್ಲಮ್ಸ್ ಈ ಥರ ಫೀಲ್ ಆಯಿತು, ಜಮೀನ್ದು ಏನಾದರೂ ತಕರಾರು ಅಂತ ಬಂದರೆ ವಾಸ್ತು ಯಂತ್ರ, ನವಗ್ರಹ ಕಾಳಸರ್ಪ ಯಂತ್ರ, ಅದರ ಮಕ್ಕಳ ವಿಷಯದಲ್ಲಿ ಏನೋ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಂದರೆ ಶತ್ರು ಸಂಹಾರಕ್ಕೆ ಶರಭೇಶ್ವರ ಸ್ವಾಮಿ ಯಂತ್ರ. ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ವಿಘ್ನವಿಲ್ಲದೆ ಹೋಗೋದಕ್ಕೆ ಲಕ್ಷ್ಮೀ ಗಣಪತಿ ಸುದರ್ಶನ ಯಂತ್ರ, ಜನಾಕರ್ಷಣ ಸರ್ವಕಾರ್ಯ ಸಿದ್ಧಿ ಯಂತ್ರ ಕೂಡ ಪೂಜೆ ಮಾಡಿ ಕೊಡಲಾಗುತ್ತೆ. ಈ ಎಲ್ಲ ಯಂತ್ರಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಒಂದು 10 ಯಂತ್ರ ಇಟ್ಕೊಂಡಿದ್ದೀನಿ. ಸೊ ಇವನ್ನೆಲ್ಲ ಪೂಜೆ ಮಾಡಿ ನೀವು ನಿಮ್ಮ ಗೋತ್ರದ ಹೆಸರು, ನಿಮ್ಮ ಪರಿವಾರ ಸದಸ್ಯರ ರಾಶಿ ನಕ್ಷತ್ರ, ಸೊ ನಿಮ್ಮ ಮನೆ ಅಡ್ರೆಸ್ಸು, ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿ ನೀವಿದ್ದರೂ ಸರಿ, ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮ್ಮ ಕುಟುಂಬದವರ ಹೆಸರಲ್ಲಿ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಇದನ್ನಿಟ್ಟು ಪೂಜೆ ಮಾಡಿ, ಅಭಿಮಂತ್ರ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ ಕೊಡಲಾಗುತ್ತೆ. ಈ ಯಂತ್ರನ ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಮದು ಯಾವುದೇ ಸಮಸ್ಯೆಗಳಿದ್ದರೂ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.